ಬಂದ್ 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 ಮತ್ತೊಮ್ಮೆ ಸ್ತಬ್ಧವಾಗ್ತಿದೆ ಕರ್ನಾಟಕ. ಫೆಬ್ರವರಿ 13ರಂದು ಕರ್ನಾಟಕ ಬಂದ್ಗೆ ಕರೆ. ಸರೋಜಿನಿ ಮಹಿಷಿ ವರದಿಯನ್ನು ಆಗ್ರಹಿಸಿ ಬಂದ್ಗೆ ಕರೆ ಕೊಡಲಾಗಿದೆ. 400ಕ್ಕೂ ಹೆಚ್ಚು ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದು, ಶಾಲಾ ಕಾಲೇಜು ಇರುತ್ತಾ ಇಲ್ವಾ, ಬಸ್ ಕ್ಯಾಬ್ ಆಟೋ ಓಡಾಡುತ್ತಾ ಇಲ್ವಾ ಅನ್ನುವಂತಹ ಸಾರ್ವಜನಿಕರ ಪ್ರಶ್ನೆ. ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಬಂದ್ನ ಕಂಪ್ಲೀಟ್ ಮಾಹಿತಿ. ಕನ್ನಡಿಗರಿಗೆ ಉದ್ಯೋಗಕ್ಕೆ ಆಗ್ರಹ. ಫೆಬ್ರವರಿ 13ಕ್ಕೆ ಕರ್ನಾಟಕ ಬಂದ್. 400ಕ್ಕೂ ಹೆಚ್ಚು ಸಂಘಟನೆಯಿಂದ ಬೆಂಬಲ. ಕನ್ನಡಿಗರಿಗೆ 80%ರಷ್ಟು ಉದ್ಯೋಗದಲ್ಲಿ ಮೀಸಲಾತಿ ಜಾರಿಗೆ ತರಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸರಿಯಾದ ಉದ್ಯೋಗ ದೊರೆಯೋ ಹಾಗೆ ಮಾಡಬೇಕು. ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿ, ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರುವ ಉದ್ದೇಶದಿಂದ ಇದೇ 13ಕ್ಕೆ ವಿವಿಧ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬಂದ್ಗೆ ಈಗಾಗಲೇ 400ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಿವೆ. ಕನ್ನಡಿಗರ ಅಸ್ತಿತ್ವದ ಪ್ರಶ್ನೆ, ಕನ್ನಡಿಗರ ಅನ್ನದ ಪ್ರಶ್ನೆ, ಮುಂದಿನ ಪೀಳಿಗೆಯ ರೈತರ, ಕಾರ್ಮಿಕರ, ಚಾಲಕರ, ದಲಿತರ ಮಕ್ಕಳ ಒಂದು ಅನ್ನದ ಪ್ರಶ್ನೆ. ಹಾಗಾಗಿ ಇದು ಅವಶ್ಯಕತೆ ಇದೆ. ಇದು ಕೇವಲ ಯಾವುದೋ ನಮಗಿದ್ರಿಂದ ಪ್ರಯೋಜನ ಇಲ್ಲ, ಮುಂದಿನ ಪೀಳಿಗೆಯನ್ನ ಕನ್ನಡದ ಮಕ್ಕಳು ಏನಾದರೂ ನೆಮ್ಮದಿಯಾಗಿ ಇರಬೇಕು ಈ ಒಂದು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂತಂದ್ರೆ ಈ ಒಂದು ಮಹಿಷಿ ವರದಿ ಜಾರಿ ಆಗಬೇಕು. 13ನೇ ತಾರೀಕು ಬಂದು ಮಾಡ್ತಾ ಇದ್ವಿ. ಈಗಾಗಲೇ ಕರ್ನಾಟಕ ರಾಜ್ಯ ಮಹಿಳಾ ಒಕ್ಕೂಟ, ಕನ್ನಡಿಗರ ರಕ್ಷಣಾ ವೇದಿಕೆ, ಕರ್ನಾಟಕ ಬದ ರಕ್ಷಣಾ ಸೇನೆ, ಭಾರತೀಯ ಸೇವಾ ಸಮಿತಿ, ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆ, ಕನ್ನಡಿಗರ ಉದ್ಯೋಗ ವೇದಿಕೆ, ಇವತ್ತು 7 ಸಂಘಟನೆಗಳು ಬೆಂಬಲ ಸೂಚಿಸ್ತಾ ಇದ್ದಾರೆ. ಬಂದ್ಗೆ ಬೆಂಬಲ. ಕರ್ನಾಟಕ ಸಂಘಟನೆಗಳ ಒಕ್ಕೂಟ, ಓಲಾ ಊಬರ್ ಚಾಲಕರ ಸಂಘ, ಚಾಲಕರ ಸಂಘಟನೆಗಳ ಒಕ್ಕೂಟ, ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘ, ಲಾರಿ ಚಾಲಕರ ಮತ್ತು ಮಾಲೀಕರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ನಮ್ಮ ಕನ್ನಡ ರಕ್ಷಣಾ ವೇದಿಕೆ, ಜಯ ಕರ್ನಾಟಕ, ದಲಿತ ಪರ ಸಂಘಟನೆಗಳ ಒಕ್ಕೂಟ, ಮಹಿಳಾ ಸಂಘಟನೆಗಳ ಒಕ್ಕೂಟ, ರೈತ ಹೋರಾಟ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಹಾಗೂ ಸಿಐಟಿಯು ಸೇರಿದಂತೆ 400ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಫೆಬ್ರವರಿ 13ರಂದು ಕರೆ ಕೊಟ್ಟಿರೋ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿವೆ. ನಮ್ಮ ಎಲ್ಲ ಆಟೋ ಚಾಲಕರ ಸಂಘಟನೆಗಳಿಂದ ಈ ಏನು ಕನ್ನಡಿಗರಿಗೆ ಉದ್ಯೋಗ ಬೇಕು, ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತೇಳಿ ನಮ್ಮೆಲ್ಲರ ಬೇಡಿಕೆನು ಅದೇ ಸಹ ಇತ್ತು. ಇದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಘೋಷಿಸ್ತಾ ಇದೆ. ಏನು ಕನ್ನಡಿಗರಿಗಾಗಿ ಉದ್ಯೋಗ ಅನ್ನೋದೇಳಿ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಅದು ನ್ಯಾಯಯುತವಾಗಿರೋದ್ರಿಂದ ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಬೆಂಬಲ ಇಲ್ಲ. ಸರ್, ಈಗ ಸರೋಜಿನಿ ಮಹಿಷಿ ವರದಿ ಇದಕ್ಕೋಸ್ಕರ ಇದನ್ನ ಬಂದ್ ಮಾಡಬೇಕು ಅನ್ನೋ ತೀರ್ಮಾನ ಏನ್ ತಗೊಂಡಿದ್ದಾರೆ ಆ ಕನ್ನಡ ಒಕ್ಕೂಟಗಳ ಅಧ್ಯಕ್ಷರು ಮತ್ತೆ ಸಂಘಟನೆಯವರೆಲ್ಲ, ಸರೋಜಿನಿ ಮಹಿಷಿ ವಿಚಾರವಾಗ್ಲಿ, ಆ ವರದಿ ವಿಚಾರವಾಗ್ಲಿ, ಕನ್ನಡಿಗರ ಉದ್ಯೋಗ ವಿಚಾರಕ್ಕಾಗ್ಲಿ ನಾವೆಲ್ಲ ಬರ್ತಾಗಿದ್ದೀವಿ. ಆದರೆ ಈ 13ನೇ ತಾರೀಕು ವಿಚಾರದಲ್ಲಿ ಯಾವುದೇ ಬಂದ್ಗೆ ನಾವು ಸಹಕಾರ ಮಾಡುವುದಿಲ್ಲ. ಈ ಬಂದ್ಗಳಿಂದ ಯಾವುದೇ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಬಂದ್ ಬದಲು ಬಂದ್ ಮಾಡಿದ ದಿವಸ ನಾವು 1 ಗಂಟೆ ಹೆಚ್ಚಿಗೆ ಹೋಟೆಲ್ ಅನ್ನು ಓಪನ್ ಮಾಡಬೇಕು ಅಂತ ಇನ್ನು ನಿರ್ಣಯ ತೆಗೆದುಕೊಂಡಿದ್ದೇವೆ. ಯಾವುದೇ ಬಂದ್ ದಿವಸ ಗ್ರಾಹಕರಿಗೆ 1 ಗಂಟೆ ಹೆಚ್ಚಿಗೆ ಹೋಟೆಲ್ಗಳು ಓಪನ್ ಆಗಿರುತ್ತದೆ. ಬಂದನ್ನು ವಿರೋಧ ಮಾಡಿ ಯಾವ ಬಂದಿಗೂ ನಾವು ಸಪೋರ್ಟ್ ಮಾಡೋದಿಲ್ಲ, ಎಲ್ಲ ಹೋಟೆಲ್ಗಳು ಓಪನ್ ಆಗಿರುತ್ತೆ. ಇನ್ನು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ತರುವಂತೆ ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರಲು ಮಾಡುತ್ತಿರೋ ಕರ್ನಾಟಕ ಬಂದ್ಗೆ ಇನ್ನೂ ನಿರ್ಧಾರ ಕೈಗೊಳ್ಳದ ಸಂಘ ಸಂಸ್ಥೆಗಳನ್ನು ನೋಡೋದಾದ್ರೆ, ಬಂದ್ ಬೆಂಬಲದ ಬಗ್ಗೆ ನಿರ್ಧಾರ ಇಲ್ಲ. ರಾಜ್ಯ ಸಾರಿಗೆ ನೌಕರರು, ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು, 100ಕ್ಕೂ ಹೆಚ್ಚು ವಿವಿಧ ಕನ್ನಡಪರ ಸಂಘಟನೆಗಳು, ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ, ವರ್ತಕರ ಸಂಘಟನೆಗಳು, ಸರ್ಕಾರಿ ನೌಕರರ ಸಂಘ, ಕನ್ನಡಿಗರ ಉದ್ಯೋಗಕ್ಕಾಗಿ ಆಗ್ತಾ ಇರೋ ಬಂದ್ ಹಿನ್ನೆಲೆಯಲ್ಲಿ ತಕ್ಷಣವೇ ಯಾವುದೇ ನಿರ್ಧಾರ ಕೈಗೊಳ್ಳದ ಸಂಘಟನೆಗಳು ಬಂದ್ ಹಿಂದಿನ ದಿನ ತಮ್ಮ ನಿರ್ಧಾರವನ್ನ ತಿಳಿಸೋದಾಗಿ ಹೇಳಿದೆ. ಕರ್ನಾಟಕ ಮತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂತ ಈ ಬಂದ್ಗೆ ಮಾನಸಿಕವಾಗಿ ಹಾಗೂ ಖಾಸಗಿ ಅನುದಾನ ಶಿಕ್ಷಣ ಸಂಸ್ಥೆ ಸದಾ ಬೆಂಬಲವನ್ನ ವ್ಯಕ್ತಪಡಿಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಪರೀಕ್ಷೆಯ ಸಂದರ್ಭ ಆಗಿರೋದ್ರಿಂದ ರಜೆಗಳು ಕೊಡ್ತಕ್ಕಂತ ವಿಷಯದಲ್ಲಿ ಈ ಕ್ಷಣದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ನೇನು 10, 11, 12 ಸಂದರ್ಭದಲ್ಲಿ ಅಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಲಾಗುವುದು. ಇನ್ನು ಬಂದ್ಗೆ ನಮ್ಮ ಬೆಂಬಲವೇ ಇಲ್ಲ ಅಂತ ಯಾವ ಸಂಘಟನೆಗಳು ಹೇಳಿಕೊಂಡಿಲ್ಲ. 12ನೇ ತಾರೀಕಿಗೆ ಬಂದ್ ಬಗ್ಗೆ ಸ್ಪಷ್ಟವಾದ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೊಳಿಸುವಂತೆ ಕಳೆದ 36 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರ್ತಿದ್ದಾರೆ. ಫೆಬ್ರವರಿ 13ಕ್ಕೆ ಬಂದ್ ಸಂಪೂರ್ಣ ಯಶಸ್ವಿಯಾಗುತ್ತಾ ಕಾದು ನೋಡಬೇಕು. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.